ಬಿಹಾರ್ ಕೂಡ ವಾಹಿನಿಗೆ ಸ್ವಾಗತ. ಕಲ್ಯಾಣ ಕರ್ನಾಟಕದ ಕಾಶಿ ಕ್ಷೇತ್ರವೊಂದೇ ಖ್ಯಾತನಾಮವಾಗಿರುವಂತಹ ಇಡೀ ನಾಡಿನಾದ್ಯಂತ ಅಧ್ಯಾತ್ಮದ ಪರಿಮಳವನ್ನೇ ಬೀರುತ್ತಿರುವ ಹಾರಕೂಡ ಶ್ರೀಮಠದಲ್ಲಿ ಇವತ್ತು ಪೂಜ್ಯರ ಪೂರ್ವಾಶ್ರಮದ ಬಂಧುಗಳ ಪರವಾಗಿ ಗುರುವಂದನೆ ಹಾಗೂ 666ನೇ ತುಲಾಭಾರ ಸೇವೆಯ ಸಂಭ್ರಮದ ಸಮಾರಂಭ, ಈ ಸಮಾರಂಭದ ಪಾವನ ಸನ್ನಿಧಾನವನ್ನು ವಹಿಸಿರುವಂತಹ ಕಲ್ಯಾಣ ಕರ್ನಾಟಕದ ಕಣ್ಮಣಿ ನಡೆದಾಡುವ ದೇವರು ಶಿವಾಚಾರ್ಯ ರತ್ನ, ಧರ್ಮರತ್ನ, ದಾಸೋಹರತ್ನ, ಜ್ಞಾನರತ್ನ, ಸದ್ಧರ್ಮ ಶಿಖಾಮಣಿ, ದಾಸೋಹ ಗಂಗೆಯ ಜನಕ, ಲೋಕ ಕಲ್ಯಾಣ ತಪಸ್ವಿ, ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಮಹಾಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳ ಸಮರ್ಪಣೆ ಬಂದಿವೆ. ಈ ಪವಿತ್ರ ಪರಮಾದ್ಭುತ ಸಮಾರಂಭದ ಮೊದಲಿಗೆ ಪ್ರಾರ್ಥನೆ ಗೀತೆಯೊಂದಿಗೆ ಮುನ್ನುಡಿ ಬರೀಬೇಕು ಅಂತ ನಮ್ಮ ಸಂಸ್ಥಾನ ಮಠದ ಕಾರ್ತಿಕೇಯ ಸ್ವಾಮಿಯವರಲ್ಲಿ ಬಹಳ ನಮ್ರತೆಯ ಒಂದು ವಿನಂತಿಯನ್ನ ಹೇಳಿದ್ದಾರೆ. ಶ್ರೀ
ಈ ಪದ್ಯವನ್ನು ವಚನ ವಾರದಿಯೊಂದಿಗೆ ವಚನ ವಾರದ ಬುಕ್ಕಿನಲ್ಲಿ ನಮ್ಮ ಡಾಕ್ಟರ್ ಶಿವಶರಣಯ್ಯ ಸ್ವಾಮಿ ಕೌಕಾಪಿ ಅವರು ಈ ಸಾಹಿತ್ಯವನ್ನು ಈಗ ಕುಮಾರಿ ರಾಜೇಶ್ವರಿ ದಿಲೀಪ್ ಕುಮಾರ್ ಸ್ವಾಮೀಜಿಯವರು ಒಂದು ಪ್ರಾರ್ಥನಾ ಗೀತೆ, ಆ ಗೀತೆಯ ರಚನಾಕಾರರು ಶ್ರೀಮತಿ ರೇಣುಕಾ ದಿಲೀಪ್ ಕುಮಾರ್ ಸ್ವಾಮಿ ರಾಜೇಶ್ವರ ಅವರು. ಈ ಒಂದು ಹಾಡು ನನ್ನ ತಾಯಿ ರೇಣುಕಾ ದಿಲೀಪ್ ಕುಮಾರ್ ಸ್ವಾಮಿ ರಾಜೇಶ್ವರ್ ಇವರು ರಚಿಸಿರುವ ಚನ್ನವೀರ ಶಿವಾಚಾರ್ಯರ ಕುರಿತು ಒಂದು ಪದ್ಯ ಹಾಡಿದೆ. ಹಾಡುವ ಗುರುವಾರ್ಯರು ಹಾರ ಕುಡದ ಚೆನ್ನ
ಸೇವೆಯನ್ನು ಸಲ್ಲಿಸಿದಂತ ನಮ್ಮ ರಾಜೇಶ್ವರಿ ದಿಲೀಪ್ ಕುಮಾರ್ ಸ್ವಾಮಿ ಅವರಿಗೆ ಇನ್ನೊಮ್ಮೆ ಜೋರಾಗಪ್ಪ ದಯಾನಂದ ಸ್ವಾಮಿ ರಾಮಕಿರ್ಕಿ ಬಿಆರ್ಪಿ ಕಲಬುರಗಿ ಅವರ ಪೂಜೆ ಗುರು ಸೇವೆ ವರ ಪೂಜೆ ಇಲ್ಲ ತನಕ ವರ ಪುಣ್ಯವಿಲ್ಲ ತನಕ ದೊರಕಲಯ್ಯ ಅಂತಕ್ಕಂತ ಶರಣರ ನುಡಿಯಂತೆ ಹರ ಗುರು ಹಾಗೂ ಜಂಗಮ ಈ ಮೂವರ ತ್ರಿಮೂರ್ತಿಗಳ ಸ್ವರೂಪ ಎಲ್ಲಿಯಾದರೂ ಏಕತ್ರಿತವಾಗಿ ಒಂದೇ ಸ್ಥಳದಲ್ಲಿ ನೋಡಲಿಕ್ಕೆ ಅದು ಸಾಧ್ಯ ಅಂತಂದ್ರೆ ಅದು ಆನಕೂಡದ ಪರಮ ಪೂಜ್ಯ ಶತಸ್ಥಳ ಬ್ರಹ್ಮ ಚಂದ್ರವೀರ ಶಿವಾಚಾರ್ಯರು ಅಂತಹ ಗುರುಗಳನ್ನ ಪಡೆದಿದ್ದು ನಮ್ಮ ನಿಮ್ಮೆಲ್ಲರ ನೂರಾರು ವರ್ಷಗಳ ಅಹೋಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೀಗಾಗಿ ಪರಮ ಪೂಜ್ಯ ಶತಸ್ಥಳ ಬ್ರಹ್ಮ ತ್ರಿವೀರ ದಾಸೋಹಿಗಳು ಶಿವಾಚಾರ್ಯರತ್ನ ಧರ್ಮರತ್ನ ಇಂತಹ ಅನೇಕ ಬಿರುಗಳಿಂದ ಅಲಂಕೃತರಾದಂತಹ ಪದವಿಗಳಿಂದ ವಿಭೂಷಿತರಾದಂತಹ ಪೂಜ್ಯರಗಳಿಂದ ಆಭರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೂ ತನ್ನ ಗುರುಗಳ ಪೂರ್ವಾಶ್ರಮದ ಬಂಧುಗಳು ಎಲ್ಲ 15 ಜನ ಸಹೋದರ ಸೊಸೆಯರು ಸೇರಿಕೊಂಡು ದಂಪತಿ ಸಮೇತರಾಗಿ ಪರಮ ಪೂಜ್ಯರ ತುಲಾಭಾರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲರನ್ನೂ ಸಹ ಪ್ರಥಮವಾಗಿ ಶ್ರೀಮತಿ ಹೇಮಲತಾ ಮಲ್ಲಿನಾಥ್ ಹಿರೇಮಠ ದಂಪತಿಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಗಳ ಪೂರ್ವಾಶ್ರಮದ ಬಂಧುಗಳು ಆನಂದ ಶ್ರೀ ಮಲ್ಲಿನಾಥ್ ಹಿರೇಮಠರು ಕನ್ನಡ ಭಾಷಾ ಪಂಡಿತರು ಸಹ ಹಾಗೂ ಖಂಡಿತ ಪಂಡಿತರ ಕನ್ನಡ ಪಂಡಿತರಾಗಿ ಈಗ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಅದೇ ರೀತಿ ಶ್ರೀಮತಿ ಲಲಿತಾ ಹಾಗೂ ಶ್ರೀ ಗುಂಡಯ್ಯ ಸ್ವಾಮಿ ಆಲೂರು ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಚೆನ್ನಮ್ಮ ಶ್ರೀ ಗುರುಸಿದ್ದಯ್ಯ ಮಠಪತಿ ಜಮುಗ ರಿಟೈರ್ಡ್ ASI ಸಾಹೇಬರು ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀಮತಿ ಜಗದೇವಿ ಶರಣಯ್ಯ ಚುಂಗಿಮಠ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಶರಣಮ್ಮ ಶ್ರೀ ರೇವಣಸಿದ್ದಯ್ಯ ಮಠಪತಿ ಕಮಲಾನಗರ್ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಅದೇ ರೀತಿ ಶರಣಾಗಿ ಶ್ರೀಮತಿ ಲಕ್ಷ್ಮೀ ರೇವಣಸಿದ್ದಯ್ಯ ಮಠಪತಿ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಮಹಾದೇವಿ ಹಾಗೂ ಶ್ರೀ ಸಿದ್ದಯ್ಯ ಸ್ವಾಮಿ ಮಠ ದೇವಣ್ಣ ಅವರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ರಾಚಮ್ಮ ಹಾಗೂ ಶ್ರೀ ನಾಗಯ್ಯ ಸ್ವಾಮಿ ಅವರನ್ನು ತಿನ್ನಿಸುತ್ತಾನೆ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ರೇಣುಕಾ ಶ್ರೀ ದಿಲೀಪ್ ಕುಮಾರ್ ಸ್ವಾಮಿ ರಾಜೇಶ್ವರ್ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಸುವರ್ಣ ಶ್ರೀ ಶಿವಕುಮಾರ್ ಗಾಳೆ ನಾರಾಯಣಪುರ್ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ. ಶ್ರೀಮತಿ ಕವಿತಾ ಶ್ರೀ ಶಂಕರಯ್ಯ ಚೌಕಿಮಠ ದೂರ್ಗುಂಡಿ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಮಹಂತಮ್ಮ ಶ್ರೀ ರಾಜ್ಕುಮಾರ್ ಗಾಳೆ ನಾರಾಯಣಪುರ್ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ನಾಗಮ್ಮ ಶ್ರೀ ಶಿವಶರಣಯ್ಯ ಮಠಪತಿ ಕೌಠಾಬಿ ಅವರಿಗೂ ಸಹ ಆತ್ಮೀಯ ಸ್ವಾಗತ. ಹಾಗೂ ಅದೇ ರೀತಿ ಶ್ರೀಮತಿ ಸವಿತಾ ಶ್ರೀ ಬಸಯ್ಯ ಮಠಪತಿ ಕಲಬುರಗಿ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಕೋರುತ್ತೇನೆ. ಹಾಗೂ ಇಲ್ಲಿಯವರೆಗೆ ಸಂಗೀತ ಸೇವೆಯನ್ನ ನಮ್ಮ ಶ್ರೀಮತಿಯವರು ಸಹ ಈ ವೇದಿಕೆಯ ಮೇಲೆ ಹಾಜರಾಗಿದ್ದಾರೆ. ಶ್ರೀಮತಿ ನಿರ್ಮಲಾ ನನ್ನ ಹೆಸರು ದಯಾನಂದ ಹಿರೇಮಠ ಅವರಿಗೂ ಸಹ ಈ ಒಂದು ವೇದಿಕೆಯ ಪರವಾಗಿ ಗುರುಗಳ ಪರವಾಗಿ ತನ್ನೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿವರೆಗೆ ಸಂಗೀತ ಸೇವೆಯನ್ನ ನಡೆಸಿಕೊಟ್ಟಂತಹ ವೇದಮೂರ್ತಿ ಕಾರ್ತಿಕಯ್ಯ ಸ್ವಾಮಿಯವರು ಹಾಗೂ ನಮ್ಮ ಮಗನಾದಂತಹ ಕುಮಾರಿ ರಾಜೇಶ್ವರಿ ದಿಲೀಪ್ ಕುಮಾರ್ ಸ್ವಾಮಿ ರಾಜೇಶ್ವರ್ ಹಾಗೂ ಅವರಿಗೆ ಸಂಗೀತ ಸಾಥ್ ನೀಡಿದಂತಹ ತಬಲಾ ವಾದಕರಿಗೂ ಹಾಗೂ ನಮ್ಮ ಆರ್ಕೆ ಅವರಿಗೂ ಹಾಗೂ ಇಲ್ಲಿಯವರೆಗೆ ಸಂಚಾಲನೆ ಹಾಗೂ ಇನ್ನು ಮುಂದೆಯೂ ಸಹ ಸಂಚಾಲನೆ ನಡೆಸಿಕೊಡ್ತಕ್ಕಂತಹ ಸನ್ನಿಹಿತರಾದಂತಹ ಅಂಬಾರಾಯ್ ಉಗರ್ವಿ ಸಹ ಶಿಕ್ಷಕರು ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ತನುವಾನಗಳಿಂದ ತಾವೆಲ್ಲರೂ ಸಹ ಆಗಮಿಸಿ ಗುರುಗಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಲು ಆಗಮಿಸಿದಂತಹ ಸಕಲ ಸಂತೃಪ್ತರ ಮನೋಮಂದಿರದಿಂದ ಆ ಭಗವಂತನನ್ನ ನಮಿಸಿ ತಮ್ಮೆಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ತಮ್ಮೆಲ್ಲರ ಮೇಲೆ ಶ್ರೀಗಳ ಕೃಪಾಶೀರ್ವಾದ ಸದಾಕಾಲ ಇರಲಿ ಎಂದು ಹಾರೈಸಿ ನನ್ನ ಸ್ವಾಗತವನ್ನು ಮುಗಿಸುತ್ತೇನೆ. ಸತ್ಯಂ ಸ್ವಾಗತಂ ಶಿವಂ ಸ್ವಾಗತಂ ಸುಂದರಂ ಸ್ವಾಗತಂ ಎದ್ದರು ಸ್ವಾಗತ ಸೂಚಿಸಿದ್ರೆ ಹೀಗಿದೆ. ಈಗ
ಜ್ಯೋತಿ ಬೆಳಗಿಸುವುದರೊಂದಿಗೆ ಅಪ್ಪಾಜಿಗಳ ಅಮೃತ ಹಸ್ತದಿಂದ 666ನೇ ತುಲಾಭಾರ ಸಂಭ್ರಮ ಹಾಗೂ ಗುರುವಂದನ ಸಂಭ್ರಮದ ಉದ್ಘಾಟನೆ ಪೂಜ್ಯ ಅಮೃತ ಹಸ್ತದಿಂದ. ಬಂಧು ಬಾಂಧವರಿಗೆ ಆತ್ಮೀಯ ಅಭಿನಂದನೆಗಳು. ಈಗ ಶ್ರೀಗಳ ಕುರಿತಾಗಿ ನಮ್ಮ ಶ್ರೀಮತಿ ನಾಗವೇಣಿ ಡಾಕ್ಟರ್ ಶಿವಶರಣಯ್ಯ ಸ್ವಾಮಿ ತೋಟಾಭಿ ಮುಕ್ಕಾಂ ಪೀರರ್ ಅವರು ತಮ್ಮ ಅದ್ಭುತವಾದ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಮೊಟ್ಟ ಮೊದಲಿಗೆ ಚೆನ್ನಬಸವ ಶಿವಯೋಗಿಗಳ ಅವತಾರ ನಡೆಸಿದ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯರ ಚರಣ ಕಮಲಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನನ್ನ ಎಲ್ಲಾ ಗುರು ಹಿರಿಯರಿಗೂ ಹಾಗೂ ನನ್ನ ಎಲ್ಲಾ ಬಂಧು ಬಳಗದವರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಇವತ್ತಿನ ದಿನ ತುಂಬಾ ಪವಿತ್ರವಾದ ದಿನ. ನಾವೆಲ್ಲರೂ ಸೇರಿರುವುದು ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯರ 666ನೇ ತುಲಾಭಾರ ಹಾಗೂ ಗುರುವಂದನಾ ಕಾರ್ಯಕ್ರಮದಲ್ಲಿ. ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ನಮ್ಮ ಅಪ್ಪವ್ರು ಯಾವ ರೀತಿ ಕಾಣಿಸ್ಲತ್ತಾರ ಅಂತ ಒಂದು ವಚನ ಮುಖಾಂತರ ಹೇಳಿದ್ವಿ. ಶಿವನೆಲ್ಲಿ ಶಿವನೆಲ್ಲಿ ಎಂದು ಹುಡುಕಬೇಡ, ಶಿವನಿರುವನು ನಮ್ಮೆಲ್ಲರ ಕಣ್ಣೆದುರಲ್ಲಿ. ಅವರೇ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರು ಚೆನ್ನವೀರ ಶಿವಾಚಾರ್ಯ. ಚೆನ್ನವೀರ ಶಿವಾಚಾರ್ಯರು ವೀರಶೈವ ತತ್ವದ ತವನಿಧಿ, ಪಂಚಾಚಾರದ ಆತ್ಮನಿಧಿ, ಶತಸ್ಥಲ ಬ್ರಹ್ಮಿ, ಬ್ರಹ್ಮಾಪುರಿ ಪೀಠದ ಚೇತನ, ಶಿವಾಚಾರ್ಯ ರತ್ನ, ಧರ್ಮರತ್ನ, ಸದ್ಧರ್ಮ ಶಿಖಾಮಣಿ, ಗಾಯಕ ಯೋಗಿ, ದಾಸೋಹ ರತ್ನ, ಆಧ್ಯಾತ್ಮ ಸಾಮ್ರಾಟ, ಕುಂಡಲಿನಿ ಚಕ್ರವರ್ತಿ, ಅನಾಹತ ಚಕ್ರದ ಹೃದಯವಂತ, ಸಂಗೀತ ನಾಡಿನ ಸಂಪದ, ಇವರೇ ನಮ್ಮ ನಿಮ್ಮೆಲ್ಲರ ಪರಮಾರಾಧ್ಯರು ಚೆನ್ನವೀರ ಗುರುವರರು. ಹನ್ನೆರಡನೇ ಶತಮಾನದಲ್ಲಿ ನಾವೆಲ್ಲರೂ ಬಸವಣ್ಣನವರು ಕಾಯಕ ಮತ್ತು ದಾಸೋಹಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ರು ಅಂತ ವಚನ ಸಾಹಿತ್ಯದಲ್ಲಿ ಓದಿದ್ದೇವೆ ಮತ್ತು ಕೇಳಿದ್ದೆವು. ಆದ್ರೆ ಇಂದಿನ 21ನೇ ಶತಮಾನದಲ್ಲಿ ಅಭಿನವ ಬಸವಣ್ಣ ಅಂತ ಯಾರಾದ್ರೂ ಇದ್ದಾರೆ ಅಂತ ನಮ್ಮ ಚೆನ್ನವೀರ ಶಿವಾಚಾರ್ಯರು ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲೇ ನಿತ್ಯ ನಿರಂತರ ದಾಸೋಹ ಯಾವ್ದಾದ್ರು ಮಠದಲ್ಲಿ ಇದೆ ಅಂತ ನಮ್ಮ ಠಾಕೂರ್ ಮಠ ಹೆಮ್ಮೆಯಿಂದ ಹೇಳ್ಬೋದು. ಯಾವಾಗಲೂ ಠಾಕೂರ್ ಅಪ್ಪರು ದಾಸೋಹ ಮಹತ್ವದ ಬಗ್ಗೆ ಬಹಳಷ್ಟು ಹೇಳ್ತಾರೆ. ದಾಸೋಹ ಒಳಗ ಬಹಳಷ್ಟು ಶಕ್ತಿ ಅದ. ದಾಸೋಹ ಮಾಡೋದು ಬಂದಂತ ಕಂಟಕಗಳು ದೂರ ಆಗ್ತಾವ. ದಾಸೋಹ ಮಾಡ್ಬೇಕು ಅಂತ ಯಾವಾಗ್ಲೂ ಹೇಳ್ತದೆ. ನಮ್ಮ ಅಪ್ಪರು 1000 ಪಟ್ಟು ದಾಸೋಹ ಮಾಡಿದ್ರ ನಾವೆಲ್ಲರೂ ಒಂದು ಪರಮ ಭಕ್ತರಾಗಿ ದಾಸೋಹ ದಾನ ಧರ್ಮ ನಾವೆಲ್ಲರೂ ಕೂಡ ಕಲಿಬೇಕ್ರಿ. ಮತ್ತು ಹಾಕೋ ಮಂಟಕ ಯಾವಾಗ್ಲೂ ಬರ್ತೀವಿ. 24 ತಾಸಿನ ಯಾವಾಗ್ಲೂ ದಾಸೋಹ ಚಾಲು ಇರ್ತು. ಅದ್ರ ಬಂದು ಹಬ್ಬ ಇದ್ದಂತೂ ಬರ್ಬೇಕು. ಹೋಳಿಗೆ, ಹಾಲ, ತುಪ್ಪ, ಭಜಾ, ಕುರುಗಿ ಎಲ್ಲ ಇರ್ತದೆ. ಚಂಚಲ್ ನಿರ್ತೇವ್ ಆದ್ರೆ ಹಾರ್ಕೊಂಡ್ ಮಾಡ್ಕೊಳ್ಳ ತುಪ್ಪ ಎದುರು ನಿರ್ತಾರಿ, ಸೌಟಿ ತುಪ್ಪ ನಿರ್ತಾರೆ. ನಾವು ಹಾರ್ಕೊಂಡ್ ಅಪ್ಪರಿಗೆ ನಡೆದಾಡುವ ದೇವರು ಶಿವನ ಸ್ವರೂಪಿ ಅಂತೆಲ್ಲ ನಾವು ಕರಿತೇವ್ರಿ. ಆಗ ಮೊನ್ನೆ ನಡೆದಂತ ಘಟನೆ ಒಂದು ಕ್ಷಣ ನೆನ್ಸ್ಕೊಂಡ್ವಿ. ಒಂದು ಕ್ಷಣ ನೆನ್ಸ್ಕೊಂಡ್ರ ನಮ್ದು ಎಲ್ಲ ಕಣ್ಣಲ್ಲಿ ನೀರು ಬರ್ತವ್ರಿ, ಮೈ ಜುಮ್ ಅಂತು ನೆನ್ಸ್ಕೊಂಡ್ರು. ಯಾಕಂದ್ರ ಅದು ಮೊನ್ನೆ ನಡೆದಂತ ಘಟನೆ ಘಟನೆ ಅಲ್ರಿ, ಅದೊಂದು ಅದ್ಭುತವಾದ ಪವಾಡ ಅಂತ ಹೇಳ್ಬೋದು. ಶಿವಯೋಗಿಗಳ ಆಶೀರ್ವಾದ ನಮ್ಮ ಅಪ್ಪೋರ್ ಮೇಲೆ ಸದಾ ಕಾಲ ಇರ್ತದ್ರಿ. ನಾವು ನೀವು ಎಲ್ಲರಿಗೆ ಇಂಥ ಗುರುಗಳು ಪಡಿಲಕ್ಕ ಕೋಟಿ ಕೋಟಿ ಜನ್ಮದ ಪುಣ್ಯ ಮಾಡಿದ್ದೀವಿ. ನಮ್ಮ ಸದಾ ಗುರುವಿನ ಚಿಂತನೆಯಲ್ಲಿ ಗುರುವಿನ ಧ್ಯಾನದಲ್ಲಿ ಇದ್ದ ನಮ್ಗೆ ಏನಾಗ್ತದೆ ಅನ್ನೋದು ಸಂಸ್ಕೃತದ ಒಂದು ಮಾತು ಬರ್ತದ್ರಿ.
ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಂವಹಂ. ಅಂದರೆ ಸದಾ ಕಾಲ ಯಾರು ನನ್ನ ಚಿಂತನೆಯನ್ನು ಮಾಡುತ್ತಾರೋ, ಅರ್ಥಾತ್ ದೇವರ ಧ್ಯಾನವನ್ನು ಮಾಡುತ್ತಾರೋ, ಅವರ ಯೋಗ ಮತ್ತು ಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತ ಭಗವಂತ ಕಥನೆ. ಭಗವಂತ ಆಗಿ ಜನ್ಮನೀರ ಶಿವಾಚಾರ್ಯರು ನಾವು ಸದಾಕಾಲ ಚಿಂತನೆಯಲ್ಲಿ ಗುರುವಿನ ಧ್ಯಾನದಲ್ಲಿ ಇದ್ರೆ ನಮಗೆ ಬಂದಂತ ಕಂಟಕಗಳು ಕಷ್ಟಗಳು ದೂರ ಮಾಡುವಂತ ಶಕ್ತಿ ನಮ್ದು ಅಪ್ಪೋರಿಗಿದ್ದೇವೆ. ಕೊನೆಯದಾಗಿ ಒಂದು ವಚನವನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ವಚನ ಮಾಡಿದಿ ಎಂಬ ಗ್ರಂಥದಲ್ಲಿ ನಮ್ಮ ಮನೆಯವರು ಬರೆದಂತ ತುಲಾಧಾರದ ಒಂದು ವಚನವನ್ನು ಹೇಳಲು ಇಷ್ಟಪಡ್ತೇನೆ. ತುಲಾಭಾರ ನೋಡಿದಯ್ಯ ಎನ್ನ ಗುರುವಿನ ತುಲಾಭಾರ ನೋಡಿದಯ್ಯ, ಸಹಸ್ರ ರುದ್ರಾಕ್ಷಿಯ ಮುಕುಟವ ಧರಿಸಿ ರುದ್ರ ನೆನೆಸಿರುವ ಎನ್ನ ಗುರುವಿನ ತುಲಾಭಾರ ನೋಡಿದಯ್ಯ, ತುಲಾಭಾರ ನೋಡಿದಯ್ಯ, ಘನ ಚೈತನ್ಯ ಜಂಗಮದ ರೂಪ ಎನಿಸಿರುವ ಎನ್ನ ಗುರು ಚನ್ನವೀರನ ತುಲಾಭಾರ ನೋಡಿದಯ್ಯ, ತುಲಾಭಾರ ನೋಡಿದಯ್ಯ, ಸಾಕ್ಷಾತ್ ಹಾರ ಕುಂಡದೀಶ ಶ್ರೀ ಚನ್ನವೀರ ಶ್ರೀಯ ಚನ್ನಬಸವನ ಅವತಾರವೆನಿಸಿರುವ ಚನ್ನವೀರ ಗುರುವಿನ ತುಲಾಭಾರ ನೋಡಿದಯ್ಯ, ತುಲಾಭಾರ ನೋಡಿದಯ್ಯ. ಕೊನೆಯದಾಗಿ ಒಂದು ಮಾತಲ್ಲ ಇಷ್ಟಪಟ್ಟಿದ್ರಿ. ನಾವು 15 ಜನ ಸಾಧು ಸೊಸೆಯರು ತುಲಾಭಾರ ಮಾಡ ಕಾರ್ಮಿಕರ್ತ ನಮ್ಮ ಹಿರಿಯ ಅಕ್ಕ ಆದ ಹೇಮಲತ ಅಕ್ಕ ಮತ್ತು ಮಾದೇವಿ ಅಕ್ಕ ಮತ್ತು ಕವಿತಾ ಅಕ್ಕ ಇವ್ರು ಮೂವರು ಮಾತಾಡ್ಕೊಂಡು ನಮ್ಗೆ 10 ಜನ ಫೋನ್ ಹಚ್ಚಿ ನಾವೆಲ್ಲರೂ ಮಾತಾಡ್ಕೊಂಡು ಮಾಡಿದ್ರು. ಇವ್ರಿಗೆ ತುಂಬ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ಪೂಜ್ಯ ಗುರುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಉತ್ತರ ಕನ್ನಡ ಭಾಷೆ ಒಳಗೆ ಬಹಳ ದಿಟ್ಟತನದಿಂದ ನಾರಿ ಶಕ್ತಿ ಮಾತಾಡ್ರೆ ಹೆಂಗ್ ಮಾತಾಡ್ಬೇಕು ಅಂದ್ರೆ ನಮ್ಮ ನಾಗವೇಣಿ ಸಂಘ ಹಿಂಗ್ ಮಾತಾಡ್ಬೇಕು ಅಂತ ಹೆಚ್ಚಿನ ತಾಯಿ ಒಳಗೆ ಡಾಕ್ಟರ್ ಬಾಬು ಇರುತ್ತೆ. ಇಲ್ಲಿ ಬಹಳ ತಂದೆ ಹಂಗೆ ನಿಮ್ಮ ಮಾತಿನ ಹೋಗ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಇಂದು ಹೆಚ್ಚಿಗೆ ಹೆಚ್ಚಿಗೆ ಬೆಲ್ಲೆ ಅಂತಕ್ಕಂತ ಒಂದು ಶುಭಾಶಯದೊಂದಿಗೆ ಈಗ ಅಪ್ಪಾಜಿಯವರ 666ನೇ ತುಲಾಭಾರ ಸೇವೆ ಎಲ್ಲ ಬಂಧುಗಳು ಅಪ್ಪಾಜಿಯವರಿಗೆ ಗೌರವದ ಸತ್ಕಾರವನ್ನ ಸಲ್ಲಿಸಿ ನಂತರ ನಮ್ಮ ತುಲಾಭಾರ ಸೇವೆ ಜರುಗ್ತಾ ಇದೆ. ನನ್ನ ಮನ ಹರಿದಾಡಿದಲ್ಲಿ ನಿನ್ನ ತನುವೇ ಕಾಣಲಿ ಗುರುವೇ, ನನ್ನ ಮನ ಹರಿದಾಡಿದಲ್ಲಿ ನಿನ್ನ ತನುವೇ ಕಾಣಲಿ ಗುರುವೇ, ನಾನು ಎಲ್ಲೆಲ್ಲಿ ತಲೆ ಬಾಗುವೆ ಅಲ್ಲಿ ನಿನ್ನ ಪಾದ ಪದ್ಮವೇ ಸತ್ಯ ಗುರುವೇ, ನಾನು ಎಲ್ಲೆಲ್ಲಿ ತಲೆ ಬಾಗುವೆ ಅಲ್ಲಿ ತಮ್ಮ ಪಾದ ಪದ್ಮವೇ ಸತ್ಯ ಗುರುವೇ. ಎಲ್ಲ ಬಂಧುಗಳು ದಯವಿಟ್ಟು ಎದ್ದು ನಿಲ್ಲಬೇಕು. ಎಲ್ಲ ಬಂಧುಗಳು ಎದ್ದು ನಿಂತು ಅಪ್ಪಾಜಿಯವರಿಗೆ ಗೌರವವನ್ನ ಸಲ್ಲಿಸಬೇಕು. ಚನ್ನಬಸವೇಶ್ವರ ಮಹಾರಾಜ್ ಕೀ, ಪೂಜ್ಯ ಡಾಕ್ಟರ್ ಚನ್ನವೀರ ಮಹಾಶಿವಾಚಾರ್ಯ ಮಹಾರಾಜ್ ಕೀ, ಮಹಾತ್ಮ ಬಸವೇಶ್ವರ ಮಹಾರಾಜ್ ಕೀ. ಶಾಂತತೆಯನ್ನ ಕಾಪಾಡ್ಕೊಳ್ಬೇಕು. ಭಾರತ ಬಸವೇಶ್ವರ ಮಹಾರಾಜ್ ಕೀ, ವಿಶ್ವಾಚಾರ್ಯ ಮಹಾರಾಜ್ ಕೀ. ಚನ್ನವೀರ ಶಿವಾಚಾರ್ಯರು ಬಂಧುಗಳ ಮಾಡುವ ತುಲಾಭಾರ 666ನೆಯ ತುಲಾಭಾರ, ಚನ್ನವೀರ ಶಿವಾಚಾರ್ಯರ ಬಂಧುಗಳಿಗೆ ಗುರುವಿನ ಆಶೀರ್ವಾದವು ಸದಾ ಇರಲೆಂದು, ಸದಾವಕಾಲ ಇರಲೆಂದು. ಚನ್ನವೀರ ಶಿವಾಚಾರ್ಯರ ಕುಲಭಾರ ಕಣತುಂಬ ರೋಗಿ ನಾವು ಧನ್ಯರಾಗುವ ಆನಂದರಾಗುವ.
ವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಹಾರ ಕೂಡ ಚೆನ್ನ ವೀರ ಕೈಲಾಸ ದೇವರ ಸದಾ ನಿಮ್ಮ ಕರುಣ ಹಾರ ಕೂಡ ಚೆನ್ನ ವೀರ ಕೈಲಾಸ ದೇವರ ಹಾರ ಕೂಡ ಚೆನ್ನ ವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಹಾರ ಕೂಡ ಚೆನ್ನ ವೀರ ಕೈಲಾಸ ದೇವರ ಚನ್ನಬಸವ ಶ್ರೀ ಶಿವನವತಾರ ಚನ್ನಬಸವ ಶ್ರೀ ಶಿವನವತಾರ ಗುರುವಿನ ರೂಪ ತ್ರಿನೇತ್ರ ನಾಶ ಮಾಡಿರಿ ರೋಗ ಭಕ್ತರ ಶೇಷ ನಿಮ್ಮ ಪುಷ್ಪದ ಹಾರ ಶೇಷ ನಿಮ್ಮ ಪುಷ್ಪದ ಹಾರ ಕೇಶವನಂತೆ ತೋರುವವರ ಕೇಶವನಂತೆ ತೋರುವವರ ಗುರುವಿನ ರೂಪ ತ್ರಿನೇತ್ರ ಗುರುವಿನ ರೂಪ ತ್ರಿನೇತ್ರ ಮಾಡುತ್ತಿದ್ದರು ದೇಶ
ಸಂಚಾರ ಮಾಡುತ್ತಿದ್ದರು ದೇಶ ಸಂಚಾರ ಆಡಿನ ಹಾಲೆ ಅನ್ನ ನೀರ ಆಡಿನ ಹಾಲೆ ಅನ್ನ ನೀರ ಬಳಲಿ ಬಂದ ಮಾನವರ ಬಳಲಿ ಬಂದ ಮಾನವರ ಕರುಣಿಸಿದರು ಸಂತಸಪೂರ ಕರುಣಿಸಿದರು ಸಂತಸಪೂರ ಗುರುವಿನ ರೂಪ ತ್ರಿನೇತ್ರ ಗುರುವಿನ ರೂಪ ತ್ರಿನೇತ್ರ ಭವಣ ಶಂಕರ ಕೈಲಾಸಾಪತಿ ಭವಣ ಶಂಕರ ಲೀಲೆ ನಿಮ್ಮದು ಅಪರಂಪಾರ ಲೀಲೆ ನಿಮ್ಮದು ಅಪರಂಪಾರ ಬಾಲ ಬ್ರಹ್ಮಚಾರಿ ಬಂಧುರ ಬಾಲ ಬ್ರಹ್ಮಚಾರಿ ಬಂಧುರ ನೀಲಕಂಠ ಶೀಲ ಸುಂದರ ನೀಲಕಂಠ ಶೀಲ ಸುಂದರ ಗುರುವಿನ ರೂಪ ಗುರುವಿನ ರೂಪ ತ್ರಿನೇತ್ರ ತೋರಿಸಿದವರ ಮುಕ್ತಿ ಮಾರ್ಗ ತೋರಿಸಿದವರ ನಿತ್ಯ ನುಡಿರಿ ಪಂಚಾಕ್ಷರ ತ್ರಿನೇತ್ರ ಚನ್ನ ಬಸವ ಶ್ರೀ ಶಿವನವತಾರ ಚನ್ನ ಬಸವ ಶ್ರೀ ಶಿವನವತಾರ ಚನ್ನ ಬಸವ ಶ್ರೀ ಚನ್ನ ಬಸವ ಶ್ರೀ ಚನ್ನ ಬಸವ ಶ್ರೀ ಶಿವನವತಾರ ಪಾವನ ಮಾಡೋ ಗುರು ನನ್ನ
ನೀಡಿದೆ ಬೇಡಿದ ವರವನ್ನ, ನೀಡಿದೆ ಬೇಡಿದ ವರವನ್ನ. ಕೈಲಾಸ ಪರಮಾತ್ಮ ನೀನು, ನಿನ್ನ ನಂಬಿ ಬಂದೆನು ನಾನು. ಗುರುವಿಗೆ ಮಾಡಿ ವಂದನಾ, ಭಾವ ಭಕ್ತಿ ಇಟ್ಟು ಭಜನ, ಗುರುವಿಗೆ ಮಾಡಿ ವಂದನಾ. ನೀಲಕಂಠ ರೂಪ ತಾಳಿದವನ, ನೀಲಕಂಠ ರೂಪ ತಾಳಿದವನ ಪಾದ ಪೂಜೆ ಮಾಡುವೆ ನಾನು, ಪಾದ ಪೂಜೆ ಮಾಡುವೆ ನಾನು. ಕೈಲಾಸ ಪರಮಾತ್ಮ ನೀನು, ನಿನ್ನ ನಂಬಿ ಬಂದೆನು ನಾನು. ಭಕ್ತರ ಬಾಳಲಿ ಬೆಳಗಿದೆ ಶರಣ, ಪಾಪಿ ಜೀವನ ಪಾವನ ಮಾಡಿ ಭಕ್ತಿ ಇಟ್ಟು ಸಿರಬಾಗಿದವನ, ದಿನವಿಡೀ ನಿನ್ನಯ ಧ್ಯಾನವ ಮಾಡಿ, ದಿನವಿಡೀ ನಿನ್ನಯ ಧ್ಯಾನವ ಮಾಡಿ ಜೀವನ ಆಯಿತು ಹಸನ ಹಸನ, ಜೀವನ ಆಯಿತು ಹಸನ ಹಸನ. ಕೈಲಾಸ ಪರಮಾತ್ಮ ನೀನು, ನಿನ್ನ ನಂಬಿ ಬಂದೆನು ನಾನು. ಕೂಡ ಸ್ಥಾನ ಶಿವಯೋಗಿಯ ಹಿಡಿದು ಚರಣ, ದೇಶದೋಳು ಹರ ಕೂಡ ಸ್ಥಾನ ಶಿವಯೋಗಿಯ ಹಿಡಿದು ಚರಣ. ಶ್ರೀನಿವಾಸ ಬರೆದ ಕವನ, ಶ್ರೀನಿವಾಸ ಬರೆದ ಕವನ, ಭಕ್ತಿ ಇಟ್ಟು ಮಾಡಿ ನಮನ, ಭಕ್ತಿ ಇಟ್ಟು ಮಾಡಿ ನಮನ. ಕೈಲಾಸ ಪರಮಾತ್ಮ ನೀನು, ನಿನ್ನ ನಂಬಿ ಬಂದೆನು ನಾನು, ನಿನ್ನ ನಂಬಿ ಬಂದೆನು ನಾನು, ನಿನ್ನ ನಂಬಿ ಬಂದೆನು ನಾನು. ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ.